ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸಣ್ಣ ವಿಚಾರ, ರಾತ್ರಿ ಮಧ್ಯರಾತ್ರಿಯಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ ನಾನು, ನೋಡಿ. ಯಾಕೆ ಅಂತ ಹೇಳಿದ್ರೆ ಆ ವಿಚಾರವೇ ಹಂಗಿದೆ, ಅಷ್ಟೊಂದು ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ನಾನು ಯಾವತ್ತೂ ಎಕ್ಸ್ಪೀರಿಯನ್ಸೇ ಮಾಡಿಲ್ದಲ್ಲಿರೋ ಇಲ್ಲಿ ತನಕ ಬರ ಕೆಟ್ಟ 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 ಮುಖಗಳೇ ನೋಡ್ಕೊಂಬಂದಿದ್ದೆವು. ಬಂದಿದ್ದ ಕಾಲ ಹಳೆಯದು, ಇಲ್ಲಿ ತನಕ 15 ವರ್ಷದಿಂದ ಇಲ್ಲಿ ತನಕ. ಅಂಥದ್ರಲ್ಲಿ ಆಲ್ ಆಫ್ ಅ ಸಡನ್ ನಾನು ನನ್ನ ಬೇಜವಾಬ್ದಾರಿಯಿಂದ ಡ್ರಾಪ್ ಮಾಡಿ ಕಳ್ಕೊಂಡ ಮೊಬೈಲ್, ನನ್ನ ಸ್ಮಾರ್ಟ್ ಫೋನನ್ನು ಅರಕಲಗೂಡು ಪೊಲೀಸಿನ ಡಿಪಾರ್ಟ್ಮೆಂಟಿನ ಒಳ್ಳೆ ಒಳ್ಳೆ ಒಂದಷ್ಟು ಪೊಲೀಸ್ ಜನ, ಕಾನ್ಸ್ಟೇಬಲ್ಲಿಂದ ಹಿಡಿದು ASIಯಿಂದ ಹಿಡಿದು ನಮ್ಮ PSI ಕಾಳಿಗೌಡರು, ASI ದೇವರಾಜ್ ಅವರು, ಆಮೇಲೆ ನಮ್ಮ ಕಾನ್ಸ್ಟೇಬಲ್ಗಳು ಧರ್ಮ, ಆಮೇಲೆ ಪ್ರವೀಣ, ಇವ್ರದ್ದೆಲ್ಲ ಹೆಲ್ಪ್ಗಳಿಂದ ಮತ್ತಿನ್ನೊಂದಷ್ಟು ಜನ WPCಗಳು ನನಗೆ ಕಾಮ್ ಮಾಡಿ, ಕೂಲ್ ಮಾಡಿ, ಡೋಂಟ್ ವರಿ ಅಂತ ನನಗೆ ಸೈಕಲಾಜಿಕಲಿ ನನಗೆ ಹೆಲ್ಪ್ ಮಾಡಿದವರು, ರೆಮಿಡಿ ಕೊಟ್ಟವರು. ಇದೆಲ್ಲ ಆಯ್ತು ಇವತ್ತು. ಇವತ್ತು ಅಂದರೆ ನಿನ್ನೆ ದಿನ ಸುಮಾರೊಂದು ಮಧ್ಯಾಹ್ನ 4-5 ಗಂಟೆ ಸುಮಾರು, ಇಲ್ಲ 4 ಗಂಟೆ ಸುಮಾರಿಗೆ ನಾನು ಡ್ರಾಪ್ ಮಾಡ್ಕೊಂಡು ಕಳ್ಕೊಂಡಿದ್ದು. ಹುಡುಕಿ 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 ಸಿಕ್ಕೋದಿಲ್ಲ ಮೊಬೈಲ್. ವಿಷಯ ಪಾತಿ ಕಳ್ತಿರೋದ್ರ ಮೊಬೈಲ್ ಸಿಗುತ್ತಾ? ಹೆಂಗೆ ಹೇಳ, ಕಳ್ಳ ಪೊಲೀಸರು ಇದ್ದಾರೆ ಸೇಮ್ ಪೊಲೀಸ್ ಸ್ಟೇಷನ್ನಲ್ಲಿ. ಅಂಥದ್ರಲ್ಲಿ ನಾವೆಲ್ಲ ಪೇಪರ್ಗಳಲ್ಲಿ ಓದ್ತೀವಿ, TVಗಳಲ್ಲಿ ನೋಡ್ತೀವಿ, ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡಿ ಕಳ್ಳರನ್ನ ಹಿಡಿದ್ರಂತೆ ಅಂತ ಅಲ್ವಾ? ಅಂಥದ್ರಲ್ಲಿ ನಾವು ಹಿಡಿದ್ಬೇಕಪ್ಪ ಕಳ್ಳರನ್ನ, ಪೊಲೀಸರು ಹಿಡ್ಕೊಡ್ರು, ಪತ್ತೆ ಮಾಡಿ ಕೊಟ್ರು ನನ್ನ ಮೊಬೈಲ್ನ. ಅನ್ಬಿಲೀವಬಲಿ, ನಾನು ಮೊಬೈಲ್ ಕಳ್ಕೊಂಡು 2 ಗಂಟೆಯಿಂದ 2.5 ಗಂಟೆ ಒಳಗಡೆ ಐ ಗಾಟ್ ಇಟ್ ಬ್ಯಾಕ್ ಇನ್ ಮೈ ಹ್ಯಾಂಡ್ಸ್, ನನ್ನ ಕೈಯಲ್ಲಿತ್ತದು. ಹಿಂಗೂ ಆಗುತ್ತೆ ನೋಡ್ರವ್ವ ಇಲ್ಲಿ ತಕ್ಕ. ಹಳೆ ಕಾಲದಲ್ಲಿ ನಾನೊಂದ್ಸಲ ಮಲ್ಕುಂಬ ಪೊಲೀಲ್ ಕಳ್ಕೊಂಡಿದ್ದಾಗ ಹೊಳೆನಸೀಪುರದ ಪೊಲೀಸರು ಮತ್ತು ಆ ಬಸ್ KSRTC ಬಸ್ಸಿನ ಕಳ್ಳರು, ಡ್ರೈವರ್ ಕಂಡಕ್ಟರ್ಗಳು, ಅಲ್ಲಿದ್ದ ಜನಗಳು ಎಲ್ಲರೂ ಅದ್ರ ಒಡೆ ಬಸ್ ಒಳಗಡೆನೆ ಇದ್ದ ಕಳ್ಳ ಎಷ್ಟು ಈಸಿಲಿ ಹಿಡಿಬೋದಾಗಿತ್ತು. ಮೋಟೋ G ಫೋನ್ ಕರ್ಕೊಂಡು ಕಳ್ಕೊಂಡು ನಾನು ಈ ಮೊಬೈಲ್ಗಳು ಕಳೆದ್ರೆ ವಾಪಸ್ ಎಲ್ಲಿ ಸಿಗ್ತವೆ, ಎಲ್ಲರೂ ಇದೇ ಥರ ಐಡಿಯಾಲಜಿ ಇಟ್ಕೊಂಡಿರೋರು. ಅದ್ರೂ ಪೊಲೀಸರು ಎಲ್ಲ ಹೊಸ ಹೊಸ ಎಲ್ಲ ಟೆಕ್ನಿಕ್ಗಳನ್ನ ಕಂಡಿಡ್ಕೊಂಡಿದ್ದಾರೆ. ನೋಡ್ರಿ, ಡೇಟಾ ಆನ್ ಮಾಡಿಡಿ ನಿಮ್ಮ ಮೊಬೈಲು, ತಪ್ಪಿಸಿ ಸ್ವಿಚ್ ಆಫ್ ಮಾಡಿಬಿಡಿ. ಈ ಒಂದೇನು ಅವ್ರು ಹೆಂಗೋ ಮಾಡಿ ಇಡ್ತಾರೆ, ಟ್ರೇಸಿಂಗ್ ಆ್ಯಂಡ್ ಟ್ರ್ಯಾಕಿಂಗ್, ಅದು GPS, ಆಮೇಲೆ ಅದೇಂತ ಲೊಕೇಶನ್, ಟ್ರೇಸಿಂಗ್ ದ ಲೊಕೇಶನ್, ಇವೆಲ್ಲ ಏನು ಆಗ್ತಾವಲ್ಲ ಸಿಮ್ಮಿಂದ, ಅದು ಮೊಬೈಲ್ ಒಳಗಡೆ ಇರೋ ಸಿಮ್ಮಿಂದ. ಅದನ್ನು ನಾನು ಖುದ್ದು ಕಣ್ಣಾರ ಈ ಮಿಂಚಿನ ಕಾರ್ಯಾಚರಣೆಯಲ್ಲಿ ನಾನು ಜೊತೆಯಲ್ಲಿ ಹೋಗಿ ಕಳ್ಳರ ಕೈಯಿಂದ ಕೈಯಲ್ಲೇ ನಾನೇ ಇಸ್ಕೊಂಬಂದೆ ಫೋನ್. ನನಗೆ ನಂಬೋಕೆ ಆಗೋದಿಲ್ವ ಕಣ್ರಪ್ಪ, ಓಹೋ ಈ ಅಷ್ಟು ಜನ ಪೊಲೀಸ್ ಆಫೀಸರ್ಗಳಿಗೆ ನನ್ನ ದೊಡ್ಡದೊಂದು ಸಲ್ಯೂಟ್. ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಆಫ್ ಯು. ಅಷ್ಟು ಜನ ಯಾರ್ಯಾರೆಲ್ಲ ನಂಗೆ ಹೆಲ್ಪ್ ಮಾಡಿದ್ರಿ ಅವರು. ಇಂಥ ಜನ ಒಂದು ಕಡೆ ಇದ್ದರೆ ದಾರಿ ಮನೆಗೆ ನನಗೆ ಹೆಡ್ಲೈಟ್ ಇಲ್ದಿರೋ ಗಾಡಿಯಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಮನೆ ಸೇರೋ ಹೊತ್ತಿಗೆ ದಾರಿ ಮಧ್ಯದಲ್ಲಿ ನನಗೆ ಗೊತ್ತಾಗಿದ್ದು. ಯಾರಿಗೆ ಅಂತ ನಾನು ನನ್ನ ಮೊಬೈಲ್ನ ರಿಸ್ಕಲ್ಲಿ ಇಟ್ಕೊಂಡು ಆ ರಣ ಮಳೆಯಲ್ಲಿ, ಸುರಿಯೋ ಮಳೆಯಲ್ಲಿ ಹೋಗಿದ್ನೋ? ಆ ಮಹಾಶಯರು ಅವರು ಸ್ವಂತ ಬಿಸಿನೆಸ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಕಳ್ಳದ ವಾರ. ಏನು ನೋಡ್ರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರೆ ಇದು ಇವರನ್ನ ಹೇಳ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಆಗ್ತಾರೆ. ಸೇಮ್ ಪೊಲೀಸ್ ಈ ಥರನೂ ಇರ್ತಾರೆ ನೋಡಿ ಜನ. ನಾನು ಯಾರು ಕೆಲಸನ ಮಾಡೋಕ್ಕೆ ಅಂತ ನನ್ನ ಮೊಬೈಲ್ ನನ್ನ ಲೈಫ್ನ ರಿಸ್ಕಲ್ಲಿ ಇಟ್ಕೊಂಡು, ಜೀವನನ ರಿಸ್ಕಲ್ಲಿ ಇಟ್ಬಿಟ್ಟು ಹೋಗಿ ಆ ಪೊಲೀಸರು, ಈ ಒಳ್ಳೆ ಒಂದು 4 ಜನ ಪೊಲೀಸರು, 8 ಜನ ಇದ್ದರು, 4-5 ಜನ ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ರೆ ಕಳ್ಳದಿರೋದು ಬರೀ ಕಮ್ಮಿ ಜನ. ಅವ್ರ ಹೆಸರು ಎಷ್ಟೆಲ್ಲ ಎಷ್ಟು ಹೇಳಲಿ, ನಾನು ನನ್ನ ಹಳೆ ವಿಡಿಯೋಗಳಲ್ಲೆಲ್ಲ ಸುಮಾರು ಇದಾವೆ ನೋಡ್ಕೊಳ್ಳಿ ಆಯ್ತಾ. ಆದರೆ ಆ ಒಳ್ಳೆತನನೂ ಇರುತ್ತೆ,
ಈ ಪೊಲೀಸರು ಒಳ್ಳೆ ಪೊಲೀಸರು ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಳ್ಳ, ಇವುಗಳು ಸೇರ್ಕೊಂಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ತಂದಿಟ್ಟಿದ್ದೀರಿ, ಮಾಡಬೇಡಿ ಕಣ್ರಪ್ಪ, ಇನ್ನಾರು ನಿಲ್ಲಿಸಿ ಆಯ್ತಾ. ನಮ್ಮ ನರೇಂದ್ರ ಮೋದಿ ಜ ಮಾಡಿರೋ ಹೊಸ ಕಾನೂನು ಏನು ಉಂಟೋ ಅದರಲ್ಲಿ ಅವರು ಫಾಸ್ಟಾಗಿ ನೀವು ಮಿಂಚಿನ ಕಾರ್ಯಾಚರಣೆ ಮಾಡಲೇಬೇಕಾಯ್ತೆ, ಬೇರೆ ಗತಿ ಇಲ್ಲ, ಡೆಡ್ ಲೈನ್ ಕೊಡೋರು ನಿಮಗೆ ಅಲ್ವಾ. ಇಷ್ಟು ದಿನಗಳೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು, ಇಷ್ಟು ದಿನಗಳೊಳಗಡೆ ಮತ್ತೇನೋ ಮಾಡಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಜುಡಿಷಿಯರಿಗೂ ಕೊಟ್ಟವ್ರೆ ತಾನೇ, ಇಷ್ಟು ದಿನಗಳೊಳಗಡೆ ಇತ್ಯರ್ಥ ಮಾಡಬೇಕು ಕೇಸು, ಕೊಟ್ಟಿದ್ದಾರೆ ತಾನೆ. ಓಹ್, ಜುಲೈ 2 ಇದು ನಡೆದಿದ್ದು ರಂಪ. ನಾನು ಮೊಬೈಲ್ ಕಳ್ಕೊಂಡು ವಾಪಸ್ ನನಗೆ ಪೊಲೀಸರ ಜೊತೆನೆ ನಾನು ಹೋಗಿ ಮೊಬೈಲ್ ಹಿಡ್ಕಂಡೆ ಬೋದು. ಆ ಕಳ್ಳ ತಾಲೂಕು ಆಫೀಸಲ್ಲಿ ನಾನು ಡ್ರಾಪ್ ಮಾಡಿರೋದು ಮೊಬೈಲು, ಬೇಜವಾಬ್ದಾರಿ ನಂದಂತಲೇ ಇಟ್ಕೊಳ್ಳೋಣ. ಆದರೆ ನನಗೆ ಮೊಬೈಲ್ ಕಳೆದ ತಕ್ಷಣ ಗೊತ್ತಾಯಿತು ನನ್ನ ಹ್ಯಾಂಡ್ಸ್ ಫ್ರೀ, ನನಗೆ ನನ್ನ ಮ್ಯೂಸಿಕ್ ನನಗೇನು ಬರ್ತಾಯಿತ್ತು ಅದನ್ನು ಹೇಳೋದು ನಿಲ್ಲಿಸ್ಬಿಡ್ತಿತ್ತು. ಸೊ ಮೈ ಮೊಬೈಲ್ ಈಸ್ ಫಾರ್ ಅವೇ ಲೆಫ್ಟ್, ಎಲ್ಲೋ ಕಳ್ಳರು ತೊಗೊಂಡೋಗ್ತಿದ್ದಾರೆ ನಂಗೆ ಗೊತ್ತಾಗೋಯ್ತು. ತಕ್ಷಣ ನಾವು ಹೋಗಿ ಇಂಟಿಮೇಟ್ ಮಾಡಿದೆ, ತಕ್ಷಣ ಹೋಗಿ ಪೊಲೀಸರಿಗೆ ಹೇಳಿದೆ, ತಕ್ಷಣ ವಿ ಟ್ರ್ಯಾಕ್ ಮಾಡಿದ್ರು, ತಕ್ಷಣ ಹಿಡ್ಕಂಡು ಬಂದ್ವಿ. ನೋಡ್ರಿ, ನೀವೂ ಫಾಸ್ಟ್ ಫಾಸ್ಟಾಗಿ ಆ್ಯಕ್ಟ್ ಮಾಡಿದ್ರೆ ಪೊಲೀಸರು ನಿಮ್ಗೂ ಹೆಲ್ಪ್ ಮಾಡ್ತಾರೆ. ಆದರೆ ಕಳ್ಳ ಪೊಲೀಸರೇ ಏನಾರು ಬರೀ ಸೇರ್ಕೊಂಬಿಟ್ಟಿದ್ರು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅಂತ ಹೇಳಿದ್ರೆ ಕಷ್ಟ. ಈ ಕಳ್ಳ ಪೊಲೀಸರನ್ನೆಲ್ಲ ಫಸ್ಟ್ ಆಫ್ ಆಲ್ ಎಲಿಮಿನೇಟ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಒಳ್ಳೆ ಪೊಲೀಸರು ಯಾರಿದ್ದರು, ನಮಗೆ ಅಂಥವ್ರು ಬೇಕಪ್ಪ. ನನಗೆ ಇಷ್ಟು ಜನ ಎಷ್ಟು ಜನ ಹೆಲ್ಪ್ ಮಾಡಿದ್ರು ಇವತ್ತು ನನ್ನ ಮೊಬೈಲ್ನ ಟ್ರೇಸ್ ಔಟ್ ಮಾಡೋಕ್ಕೆ, ಅದು ನಾನು ಕಳ್ಕೊಂಡಿದ್ದಿ ನಾನೇ ಮಿಂಚಿನ ಕಾರ್ಯಾಚರಣೆ. ಇದರ ಬಗ್ಗೆ ಇನ್ನೂ ಡಿಟೇಲಾಗಿ ಹೇಳ್ಬೇಕನ್ಸುತ್ತೆ. ಆಹಾ, ಇಲ್ಲಿದೆ ನೋಡಿ ಮೇಡಮ್ ನಿಮ್ಮ ಮೊಬೈಲ್ ಅಂತ ಅವರು ಮೊಬೈಲಲ್ಲಿ ತೋರಿಸ್ತಾ ಇದ್ರೆ ನನಗೆ ಹೆಂಗ ಅನಿಸ್ತಿತ್ತು? ಹಾ, ಕಳ್ಕೊಂಡಿದ್ದು ಅದೇ ಹಾಡಿದೆಯಲ್ಲ, ಪೂಚೋ ನಾ ಪೂಚೋ ಮುಜೆ ಕ್ಯಾ ಹುವಾ ಹೈ ತೇರಿ ರಾಹೋ ಮೇರಾ ಕರ್ ಅಂತ. ದೇಖೋ ನಾ ದೇಖೋ ಮುಜೆ ಕ್ಯಾ ಹುವಾ ಹೈ ತುಜೆ ತುಜೆ ತೇರಿ ರಾಹೋ ಮೇ ಜೀ ಕರ್ ಯೇ ಇಶ್ಕ್ ಹೈ ಬೈಠೆ ಬಿಠಾಯೆ ಜನ್ನತ್ ದಿಖಾಯೆ ಓ ರಾಮ ಯೇ ಇಶ್ಕ್ ಹೈ ಬೈಠೆ ಬಿಠಾಯೆ ಜನ್ನತ್ ದಿಖಾಯೆ. ಐ ವಾಸ್ ಸಿಂಗಿಂಗ್ ಟು ಮೈ ನನ್ನ ಮೊಬೈಲ್ಗೆ ನಾನು ಹೇಳ್ತಿದ್ದೆ, ಅಪ್ಪ ಇಲ್ಲಿದ್ಯಾ ನಿನ್ನ ದಾರಿಲಿ ನಾ ಬರ್ತಿದ್ದೀನಿ. ನನ್ನ ಫೀಲಿಂಗ್ಸ್ ಎಂಥದ್ದು ದೇವ್ರೆ. ಆಹಾ, ಅದು ಕೈಗೆ ಸಿಕ್ಕಾದ್ಮೇಲೆ ನಾನು ಮನೆಗೆ ಕಷ್ಟಪಟ್ಕೊಂಡು ಬಂದಾದ್ಮೇಲೆ ಭಗವಂತನ ಹೇಳ್ತೀನಿ, ದೇವ್ರೆ ಇನ್ನು ಈ ರಾತ್ರಿ ಒಳಗೆ ನನಗೆ ಬೇರೆ ಯಾವ ಎಕ್ಸೈಟ್ಮೆಂಟು ಬೇಡ ಕಣಪ್ಪ ಅಂತ. ಅದೇ ಸೇಮ್ ಡೈಲಾಗ್ ಅದೇ ಸೇಮ್ ಸಿನಿಮಾದಲ್ಲಿ ಕರೀನಾ ಕಪೂರ್ ಹಂಗೆ ಹೇಳ್ತಾಳೆ, ಬಾಬಾಜಿ ಈ ರಾತ್ರಿ ಒಳಗಡೆ ಮತ್ತಿನ್ಯಾವ ಎಕ್ಸೈಟ್ಮೆಂಟು ಕೊಡಬೇಡ ನನಗೆ ಅಂತ ಅಂದ್ಬಿಟ್ಟು. ಹಂಗೆ ಆಗಿದೆ ನನಗಿವಾಗ, ಸಾಕಪ್ಪ ಸಾಕು. ಅಲ್ಲ, ಯಾರು ಕೆಲಸ ಮಾಡೋಕ್ಕಂತ ನಾವು ಹೊಂಟಿದ್ದೀನಿ, ಅವ್ರು ಕಳ್ಳವ್ಯವಹಾರದಲ್ಲಿ ಇದ್ದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಮ್ಮೂರಲ್ಲಿ, ನಾನು ಅವ್ರಿಗೆ ಅಂತ ಧರ್ಮ ಮಾಡೋಕ್ಕೆ ಅಂತ ತಾಲೂಕು ಆಫೀಸ್ ಸುತ್ತಕ್ಕೆ ಹೋಗಿ ನಾನು ಮೊಬೈಲ್ ಕಳ್ಕೊಂಡಿದ್ದೆ. 4-5 ಜನ ಒಳ್ಳೆ ಪೊಲೀಸರು ನನಗೆ ಸಿಕ್ಕಿದ್ರೆ ನನ್ನ ಮೊಬೈಲ್ ವಾಪಸ್ ಸಿಕ್ತು, ಇಲ್ಲದಲ್ಲಿ ಹೋಗಿದ್ರೆ ಕತೆ ಏನಾಗಿರತ್ರಪ್ಪ. ಇದು ಹ್ಯೂಮನ್ ಸೈಕಾಲಜಿ ಆಯ್ತಾ, ಅದೇ ಮೊಬೈಲ್ ಹಾಳಾಗಿ ನನ್ನ ಕಣ್ಣು ಮುಂದೆನೆ ಇಲ್ಲೇ ಬಿದ್ದಿತ್ತು ಅಂತ ಹೇಳಿದ್ರೆ ಸುಮಾರು ಅಂತವು ಬಿದ್ದೋಗ್ತವೆ ಅಲ್ವಾ, ನೀರಿಗೆ ಬಿತ್ತವೆ ಹಾಳಾಗ್ತವೆ ಬಿದ್ದೋಗ್ತವೆ, ಇನ್ನೇನು ಆಗುತ್ತೆ ಒಡೆದೋಗುತ್ತೆ, ಅರ್ಧಂಬರ್ಧ ಕೆಲಸ ಮಾಡುತ್ತೆ, ಇದೇನೋ ಟಚ್ ಸ್ಕ್ರೀನ್ ಅನ್ನೋದು ಅದು ಹಾಳಾಗುತ್ತೆ, ಒಟ್ಟಿಗೆ ಇಲ್ಲೇ ಬಿದ್ದಿರ್ತ ಕಣ್ಣು ಮುಂದೆ. ಆವಾಗ ಏನಾಗುತ್ತೋ ನಮಗೆ ಇಲ್ಲಿ ತಲೆಗೆ, ಅದಕ್ಕೇನಂತಾರೆ ಹಿಂಸೆ, ಅದು ಸ್ವಲ್ಪ ಕಮ್ಮಿ ಅನಿಸುತ್ತೆ. ಆದರೆ ಯಾವಾಗ ಅದು ನಮ್ಮ ಕಣ್ಣಿಂದಲೇ ಡಿಸಪಿಯರ್ ಆಗ್ಬಿಡುತ್ತೆ, ಕಳ್ಳ ಹೊತ್ಕೊಂಡೋದ ಅಂತಂದರೆ ದೇವ್ರೇ, ಆಹಾ ಆ ಕೆಟ್ಟ ಅನುಭವ ಅಪ್ಪ. ಈಗಾಗಲೇ ನಾವು ಒಂದ್ಸಲ ಅನುಭವಿಸಿಬಿಟ್ಟಿದ್ದೀನಿ, ಕಳ್ಳ ಪೊಲೀಸರು ಹೊಳೆನರಸೀಪುರದಲ್ಲಿ ಯಾರಿದ್ರು ಊರ ಕಡೆಯಿಂದ ರೈಟ್ ಇನ್ ಟೈಮು, FIR ಫೈಲ್ ಮಾಡಿದೆಲ್ಲ ರೈಟ್ ಇನ್ ಟೈಮು,
ಆ ಬಸ್ಸನ್ನು ನಿಲ್ಲಿಸಿ ಬಸ್ಸನ್ನು ನಿಲ್ಲಿಸಿ ಜನಗಳನ್ನ ಸರ್ಚ್ ಮಾಡಿದ್ರೆ ಸಿಕ್ಕಿರ್ತಿತ್ತು ಫೋನದು. ಮಾಡ್ದಲೆ ಅವರ ಬೇಜವಾಬ್ದಾರಿಯಿಂದ ನಾನು ಆಲ್ರೆಡಿ ಒಂದು ಮೊಬೈಲ್ನ ಕಳ್ಕೊಂಡಿದ್ದೀನಿ, ಅಂದರೆ ಕಳ್ಳ ಹೊತ್ಕೊಂಡೋಗಿ ಕಳ್ಕೊಂಡಿದ್ದೀನಿ. ನನ್ನ ಕೈಯಾರ ನಂದ ಹಳಗಿ ಇಲ್ಲಿ ಬಿದ್ದಿರೋ ಎರಡು ಮೂರು ಏನಿದಾವೆ, ಆ ಥರ ಅಲ್ಲ. ಅದೇ ಫೀಲಿಂಗೇ ಬೇರೆ, ಇದೇ ಫೀಲಿಂಗೇ ಬೇರೆ. ಅಂಥದ್ರಲ್ಲಿ ಈ ಇಷ್ಟು ಜನ ಪೊಲೀಸರು ಯಾರು ನನಗೆ ಕಳ್ಕೊಂಡಿದ್ದೀನೇ ನನ್ನ ಮೊಬೈಲ್ನ ಹುಡುಕೊಟ್ರು, ಇವರಿಗೆ ಸಾವಿರ ಸಾವಿರ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಪ್ರವೀಣ ಕಾನ್ಸ್ಟೇಬಲ್ 112 ಡ್ರೈವರ್, ಧರ್ಮ ಕಾನ್ಸ್ಟೇಬಲ್ ರೈಟರ್ ಕೆಲಸ ಮಾಡ್ತಿದ್ದವರು, ಈಗ ಕರೆಂಟ್ಲಿ ಕಾನ್ಸ್ಟೇಬಲ್ ಬೇರೆ ಜನರಲ್ ಅನ್ಸುತ್ತೆ, ಜನರಲ್ ಡ್ಯೂಟಿ ಅನ್ಸುತ್ತೆ, ಐ ಥಿಂಕ್ ಸೋ. ಆಮೇಲೆ ನನಗೆ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ನನಗೆ ತಣ್ಣಕ್ಕಿಟ್ಟ ಆಶ್ವಾಸನೆ ಕೊಟ್ಟು ನನಗೆ ಅದಕ್ಕೆ ಹೇಳ್ತಾರೆ ಹೆದರ್ಕೋಬೇಡಿ ಮೇಡಮ್ ಅಂತ, ನನಗೆ ಸಾಂತ್ವನ ಸಾಂತ್ವನ ಕೊಟ್ಟ, ನೊಂದ ಮನಸ್ಸುಗಳಿಗೆ ಸಾಂತ್ವನ. ಇಂಥವೆಲ್ಲ ಫೇಸ್ಬುಕ್ಕಲ್ಲಿ ಪೇಜ್ಗಳಲ್ಲಿ ಇದ್ದಾವೆ ಫೇಸ್ಬುಕ್ಕಲ್ಲಿ. ಅಂಥದ್ದು ಭಗವಂತನ ಅಡಿಗಳು ಅನುಭವಿಸಿ ಬಂದೆ ನಾನು. ನಮ್ಮ ಎಸ್ಐ ದೇವರಾಜು ಇವರಿಗಂತೂ ಸಾವಿರ ನಮಸ್ಕಾರಗಳು, 1,000 ಅಲ್ಲ, 2,500, 10,000 ಅಲ್ಲ, 1,00,000. ಯಾಕಂತ ಹೇಳಿದ್ರೆ ಅವ್ರು ರೈಟ್ ಇನ್ ಟೈಮ್ ನನಗೆ ಬಂದರು, ಅಲ್ಲಿಗೆ ದೇವ್ ಭಗವಂತನೇ ಕಳಿಸಿದ್ನೇನೋ ಯಾರೋ ಅನ್ನೋಂಗೆ, ಈ ಇಂದ್ರೇಶ್ ಎಎಸ್ಐನ ಕಳಿಸ್ಬಿಟ್ಟು ದೇವರಾಜು ಎಎಸ್ಐ ಬಂದರು. ಹೆಂಗೆ ಬಂದರು ಏನೋ, ಭಗವಂತ ಕಳಿಸ್ದೊಟ್ಟಿಗೆ ಅವ್ರು ಬಂದರು, ನನಗೆ ಆಶ್ವಾಸನೆ ಕೊಟ್ಟರು. ಕಾಳೇಗೌಡರು PSI ಅರ್ಧ ಗಂಟೆ ಡಿಲೇ ಮಾಡ್ಕೊಂಡ ಬಂದರು, ಅವರು ಸರಿ ಪರವಾಗಿಲ್ಲ, ಟ್ರ್ಯಾಕಿಂಗ್ ಇಟ್ಬಿಟ್ಟು ಟ್ರ್ಯಾಕ್ ಮಾಡೋಕ್ಕೆ ವ್ಯವಸ್ಥೆ ಏನು ಬೇಕೋ ಅದನ್ನು ದೇವರಾಜು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಮಾಡಿಸಿ ಟ್ರ್ಯಾಕ್ ಮಾಡಿಸಿ, ಆಹಾ 30 ಕಿಲೋಮೀಟರ್ ದೂರದಲ್ಲಿ ನೋಡಿ ಮೇಡಮ್ ನಿಮ್ಮ ಮೊಬೈಲ್ ಇಲ್ಲಿ ಹೋಗ್ತಾ ಇದೆ ಅಂತ ಮೊಬೈಲಲ್ಲಿ ತೋರಿಸಿದ್ರು ದೇವ್ರ. ಅಯ್ಯಪ್ಪ ಸಿಗ್ತಲ್ಲ ಸದ್ಯ ಅಂತ ದೂರದಲ್ಲಿ ಓದ್ತಿದ್ದೆ ಎಲ್ಲ, ಆನ್ ದ ವೇ ಆನ್ ದ ಗೋ, ಹೆಂಗಾಗುತ್ತಪ್ಪ ಯಾರ್ಗಾರ. ನಾನಂದೆ ರೆಕ್ಕೆ ಕಟ್ಕೊಂಡು ಹಾರ್ ಹೋಗಿ ಹಿಡ್ಕವರ್ನ ಕಳ್ಳನ್ನ, ತಾಲೂಕು ಆಫೀಸಲ್ಲಿ ಕಳೆದಿರೋದು, ಇನ್ನೊಬ್ಬರು ಪ್ರಾಪರ್ಟಿ ಇಮಿಡಿಯೇಟ್ ಆಗಿ ತಗೊಂಡೋಗಿ ನಮ್ಮ ದಂಡಾಧಿಕಾರಿಗಳು ತಹಸೀಲ್ದಾರರ ಟೇಬಲ್ ಮೇಲೆ ಇಟ್ಬಿಟ್ಟು, ನೋಡಿ ಸರ್ ಇದೊಂದು ಮೊಬೈಲ್ ಇಲ್ಲಿ ಬಿದ್ದಿತ್ತು ಸಿಕ್ತು ಅಂತ ಹೇಳಿದ್ದಿದ್ರೆ ಅವನು ಒಳ್ಳೆಯವನಿರ್ತಿದ್ದ. ಆದರೆ ಇಲ್ಲಿ ಪೊಲೀಸರ ಹತ್ರ ನಾವು ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬಾರೋ ಜಾಗದಲ್ಲಿ ಹೋಗಿ ನಮ್ಮನ್ನ ಆಡಿಸಿ 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 ಮಾರ ಹೇಳಿದ್ದೇನು, ನಾವು ಹುಡುಕ್ತಾ ಇದ್ದೀವಿ ನಿಮ್ಮನ್ನೇ ವಾಪಸ್ ಕೊಡೋಕ್ಕೆ ಮೊಬೈಲ್ನ ಅಂತೆ, ಕೊಡೋ ಇಂಟೆನ್ಷನ್ ಇದ್ದೀರ ತಾಲೂಕು ಆಫೀಸಲ್ಲೇ ಕೊಡಬೇಕಾಗಿತ್ತಲ್ವಾ, ಈಗ ಹೇಳ್ರಿ ಮಕ್ಕಳನ್ನ ಒಳ್ಳೆಯವನು ನನ್ನ ಮೊಬೈಲ್ ಕೈಲಿ ಹಿಡ್ಕೊಂಡಿದ್ದವನು, ಆ ಮೊಬೈಲ್ ಸ್ವಿಚ್ ಆಫ್ ಮಾಡಕ್ ಬಿಟ್ಟಿಲ್ಲ, ಅದು ಈಗ ಬಂದಿರೋ ಹೊಸ ಒಂದು ಫೀಚರ್ ಮೊಬೈಲ್ ಟೆಕ್ನಾಲಜಿಯಲ್ಲಿ. ದೇವ್ರ ದಯೆಯಿಂದ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗದಲೆ ಬ್ಯಾಟ್ರಿ ಪವರನ್ನು ಉಳ್ಕೊಂಡು ಟ್ರ್ಯಾಕ್ ಮಾಡೋಕ್ಕೆ ಅನುಕೂಲ ಆಯಿತು. ಆ ಥರ ಮೊಬೈಲ್ನೇ ನೀವು ಎಲ್ಲರೂ ತಗೊಳ್ಳಿ, ಯಾರ್ಯಾರೆಲ್ಲ ನಿಮ್ಮ ನಿಮ್ಮ ಮೊಬೈಲ್ಗಳನ್ನ ಆನೆಸ್ಟ್ ಪೊಲೀಸ್ ಆಫೀಸರ್ ಕಡೆಯಿಂದ ಟ್ರೇಸ್ ಮಾಡಿಸಿ ವಾಪಸ್ ನಿಮಗೆ ಸಿಗೋ ಥರ ಆ ಥರ ಇದೆಯಂತೆ ಈಗ ಜನ್ರೇಷನ್ ಬಂದಿದ್ದು ನೋಡಿ. ಅದು ಒಳ್ಳೆಯದಿತ್ತು, ಭಾಳ ಒಳ್ಳೆಯದು ಅದು. ಯಾಕೆಂದರೆ ಎಷ್ಟೊಂದು ಜನಗಳಿಗೆ ಎಷ್ಟೊಂದು ಹಿಂಸೆ ಆಗುತ್ತೆ ಅಲ್ವಾ, ಕಳ್ಕೊಂಡವ್ರಿಗಾಗೋ ಮಾನಸಿಕ ಹಿಂಸೆ ಹಿಂಸೆ ಅದನ್ನು ಹುಡ್ಕೋಕೆ ಅಂತ ಪೊಲೀಸರು ಯೋಧೇ ಆದರೆ ಇವೇ ಎಷ್ಟವ ಅದು 8,000 ಏನು ನಮಗೆ ಯಾಕ್ರಪ್ಪ ಅಂತಂಥ ಪೊಲೀಸರು ಇರ್ತಾರೆ, ಕಳ್ಳ ಪೊಲೀಸರು ಆಯ್ತಾ. ಅಂಥದ್ರಲ್ಲಿ ನಿಮ್ಮ ಕೈಗೆ ಒಳ್ಳೆಯ ಒಬ್ಬರು ಒಂದಿಬ್ಬರು ಪೊಲೀಸ್ ಸಿಕ್ಕಿದ್ರೆ ನೀವು ಪುಣ್ಯ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಇವತ್ತು ನಾನು ಮಾಡಿದ ಪುಣ್ಯಕ್ಕೆ ನನಗೆ ನಕ್ಕಳ್ಕೊಂಡಿದ್ದ ಮೊಬೈಲು 30-40 ಕಿಲೋಮೀಟ್ರು ಅರ್ಕಲ್ಗೂಡು ಪ್ರಿಮ್ಯಾಸಿಸ್ ಬಿಟ್ಟು ಹೋಗಿ ಎಲ್ಲೋ ಕ್ವಾಣನೂರಲ್ಲಿ ಯಾವುದೋ ಒಂದು ಕುಗ್ರಾಮದಲ್ಲಿ ಹೆಂಡ ಕುಡಿದು ತಲೆ ತಿರುಗಿದ್ದ ಮನುಷ್ಯನ ಕೈಯಿಂದ ಇಸ್ಕೋ ಅಂತ ತಿಳ್ಕೊಂಡ್ರಪ್ಪ. ಅಯ್ಯೋ ಹಂಗೆ ಆಗತ್ತೆ ನನಗೆ ಏನಂತ ಹಾಡಲ್ಲಿ ಉದಾರಿ ಉದ್ದಕ್ಕೂ ಅದನ್ನೇ ಕೇಳಿಸ್ಕೊಂಡ್ಬಂದೆ ನಾನು. ಹೆಕ್ಕೋಯಿತು ವಜಾ ಜೋ ಜೀನೆ ಕಾ ಮಜಾ ಯುವಾನೆ ಲಗ ಸತ್ಯ. ಅಯ್ಯೋ ಹಂಗೆ ಅನಿಸಿದೆ, ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ. ನೀವು ಕೇರ್ಫುಲ್ ಆಗಿರಿ, ಎಲ್ಲೆಲ್ಲಾದರೂ ಬಿದ್ದು ಹೋಗದಲ್ಲಿ ಇರೋ ಥರ
ಜಿಪ್ ಗಿಪ್ ಇರುವಂಥ ಒಂದು ಬ್ಯಾಗಲ್ಲಿ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮೊಬೈಲ್ನ. ಆವಾಗ ಸುಮಾರು ಜನಗಳಿಗೆ ಈ ಥರ ಕಷ್ಟ ಮಾಡಬಾರ್ದು, ತಪ್ಪುತ್ತೆ, ಪೊಲೀಸ್ರದ್ದು ಎಷ್ಟೊಂದು ಟೈಮ್ ಉಳಿತಾಯ ಆಗುತ್ತೆ. ಪಾಪಚ್ಚಿ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಅವರು ರೈಟಿನ ಟೈಮ್ ಮನೆಗೆ ಹೋಗ್ಬೇಕಲ್ವಾ. ಒಳ್ಳೆ ಪೊಲೀಸರಿದ್ದಾರೆ ಅಂತೇಳಿದರೆ ಅವ್ರನ್ನ ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು, ಓವರ್ ಯೂಸೂ ಮಾಡ್ಕೋಬಾರ್ದು. ಪಾಪ ಅಲ್ವಾ, ನಮ್ಮ ಜವಾಬ್ದಾರಿ ನಾವು ತಗೋಬೇಕು. ನನ್ನ ಜವಾಬ್ದಾರಿ ನಾನು ತಗೊಂಡೆ ರೈಟಿನ ಟೈಮು. ನಾನು ಬ್ಲೂಟೂತ್ ಡಿವೈಸಲ್ಲಿ ನಾನು ಮೊಬೈಲ್ ಜೊತೆ ಕನೆಕ್ಟೆಡ್ ಇದ್ದಿದ್ದಕ್ಕೆ ನನಗೆ ತಕ್ಷಣ ಗೊತ್ತಾಯಿತು ಅದು ಮಿಸ್ ಆಗಿದ್ದು, ಇಮಿಡಿಯೇಟ್ಲಿ ಗೊತ್ತಾಯಿತು. ಅದು ಅಲ್ದಲ್ಲೇ ಅದು ಅವರ ಕೈಯಲ್ಲಿ ಇದ್ದಾವಾಗ ನನ್ನ ಮೊಬೈಲಲ್ಲಿ ಬಂದ ಇನ್ಕಮಿಂಗ್ ಕಾಲನ್ನು ನನ್ನ ಬ್ಲೂಟೂತ್ ಡಿವೈಸಲ್ಲಿ ನಾನು ಆನ್ಸರು ಮಾಡಿದ್ದೀನಿ ನೋಡ್ರಿ. ಆ ಮನುಷ್ಯ ಅಲ್ಲೇ ಇದ್ದಾವಾಗ ಅವ್ರ ಅಮ್ಮನ ಜೊತೆ ತಾಲೂಕು ಆಫೀಸಲ್ಲಿ ಕೈಗೆ ಸಿಕ್ಕಿದ್ದು ಮೊಬೈಲು, ಸ್ವಿಚ್ ಆಫ್ ಶಿಫ್ಟ್ ಮಾಡೋಕ್ಕಾಗಿಲ್ಲ, ಪಾಕೆಟಲ್ಲಿ ಇಟ್ಕೊಂಡು ಕೊಣದವ್ರು ಕೊಂಡಾನೆ. ಪೊಲೀಸ್ರು ಹೇಳ್ತಲ್ಲ ಹೋಗ್ಲಿ ಪಾಪ ಬಿಟ್ಬಿಡ್ರಿ ಅಂತ. ನನಗೆ ಯಾರ್ಯಾರೆಲ್ಲ ಫ್ಯಾನ್ ಫಾಲೋಯಿಂಗ್ಸ್ ಇದ್ದಾರೋ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ನೀವೆಲ್ಲ ಹೇಳಿ ಈ ವಿಡಿಯೋಗೆ ರಿಪ್ಲೈ ಕೊಡಿ ನನಗೆ. ಯಾಕೆ ಅಂತ ಹೇಳಿದ್ರೆ ನೋಡ್ರಿ, ಎಲ್ಲ ಪೊಲೀಸ್ರು ಆಲ್ ಆಫ್ ದೆಮ್ ಆರ್ ಕರಪ್ಟ್ ಅಂತ ನಾವು ಕನ್ಸಿಡರ್ ಮಾಡೋದು ತಪ್ಪು. ಕಳ್ಳರನ್ನ ಮಾತ್ರ ಬಿಡಬೇಡಿ. ಆ ಸ್ಟೇಷನಲ್ಲಿ ಈಗಲೂ ಇದ್ದಾರೆ ನನಗೆ ನನಗಾಗ್ದಲ್ಲ ಇರೋರು, ನನ್ನ ಕಷ್ಟನ ನೋಡಿಕೊಂಡು ಒಳಗಡೆ ಖುಷಿ ಖುಷಿಲಿ ಎಂಜಾಯ್ ಮಾಡ್ತಿದ್ದವ್ರು ಇಬ್ಬರು ಕಳ್ಳರಿದ್ರು ಅಲ್ಲೇನೆ, ದೊಡ್ಡ ಕಳ್ಳರು, ASI ಇಂದ್ರೇಶ ಮತ್ತೆ ASI ಕೃಷ್ಣ. ಇವರಿವರು ಭಾಳ ಖುಷಿಯಾಗಿತ್ತು ನನ್ನ ಮೊಬೈಲ್ ಕಳೆದೋಗಿತ್ತು. ಛೂ, ಕಳ್ಳರ ಜೊತೆ ಏನಾರು ವ್ಯವಹಾರ ಏನಾರು ಮಾಡಿಬಿಟ್ಟಿದ್ರೆ ಇವ್ರೇನು ತಪ್ಪಿಸ್ಕೊಂಡು ಅದೇನಾರು ಮಾಡೋಕ್ಕೆ ಇನ್ನೇನಾದ್ರು ವ್ಯವಸ್ಥೆ ಮಾಡೋಕ್ಕೆ ಏನೇನಾದ್ರು ಅವರೇ ಕಳ್ಳವ್ಯವಹಾರ ಮಾಡಿ ಏನಾರು ಮಾಡಿ ಸಿಗದಂಗೆ ಮಾಡೋಕ್ಕೆ ಚಾನ್ಸ್ ಇತ್ತು. ಅವರು ಅದು ಮಾಡೋಕ್ಕೆ ಬಿಡಲಿಲ್ಲ ಕಾಳೇಗೌಡರು. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ನಮ್ಮ PSI ಕಾಳೇಗೌಡರು. ಥ್ಯಾಂಕ್ ಗಾಡ್ ಹೀ ಹೆಲ್ಪ್ ಮೀ ಅ ಲಾಟ್ ಇನ್ ಟೈಮ್. ಭಾಳ ರಿಸ್ಕಲ್ಲಿದ್ದಾಗ ನಾನು ಇನ್ನೇನು ಅಳ್ತಾನೆ ಕೂತ್ಕೊಂಡ್ಬಿಟ್ಟಿದ್ದೆ ಜೋರಾಗಿ ಆ ಲೆವೆಲಲ್ಲಿ. ಇದೊಂದು ಕರಾಳ ರಾತ್ರಿಯೋ ಅಥ ಎಂಥ ದಿನವೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಆ ಕಳ್ಳ ವ್ಯವಹಾರ ಮಾಡೋಕ್ಕೆ ಹೋದ ಮನುಷ್ಯರು ಯಾರಿದ್ದಾರೆ, ಗಂಗನಾಳಿನ ಕಳ್ಳರು ಇವರು. ಅಷ್ಟು ಜನದ ಹೆಸರು ನಾನು ಹೇಳಕ್ ರೆಡಿ ಇದ್ದೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಬಂದು ಇವ್ರನ್ನ ಹೇಳ್ಕೊಂಡು ಹೋಗಕ್ಕಾದ್ರೆ ಹೇಳಕ್ಕೆ ಹೋಗ್ರಪ್ಪ. ಯಾಕೆಂತ ಹೇಳಿದ್ರೆ ಇವರಿಗೆ ಅಂತ ನಾವು ಧರ್ಮ ಮಾಡ್ಕೊಂಡು ತಿರುಗ್ತಾ ಇದ್ರೆ ಇಲ್ಲಿ ನಮ್ಮ ಲೈಫ್ನ ರಿಸ್ಕಲ್ಲಿ ಇಟ್ಕೊಂಡು ಇವರು ಕಾನೂನು ವೈಲೇಟ್ ಮಾಡ್ಕೊಂಡು ತಿರುಗ್ತಿದ್ದಾರೆ ಅಂದರೆ ಇಂಥವ್ರಿಗೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಇಷ್ಟನೂ ಇಲ್ಲ ಇನ್ನು ಮುಂದಕ್ಕೆ. ಮಾಡೋದು ಇಲ್ಲ, ನಾನು ಯಾವತ್ತು ಕಳ್ಳರಿಗೆ ಹೆಲ್ಪ್ ಮಾಡಬಾರ್ದು, ಅದು ರಿಟಾಲಿಯೇಟ್ ಆಗುತ್ತೆ. ಇದು ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಕೃಷ್ಣ ಪರಮಾತ್ಮನ ಕಡೆಯಿಂದ ಬಂದಿರೋದು, ಇವೆಲ್ಲ ಶ್ಲೋಕಗಳಲ್ಲಿ ಬರೆದಿದ್ದಾರೆ ಆಯ್ತಾ. ಅದಕ್ಕೇನೆ ಯಾರು ಡಿಸರ್ವ್ಡ್ ಇರ್ತಾರೋ ಅಂದರೆ ಯಾರಿಗೆ ನಾವು ಮಾಡೋ ಹೆಲ್ಪನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ವ ಅಂಥವ್ರನ್ನ ಹುಡುಕಾಡಿ ತಡ್ಕಾಡಿ ಅವ್ರಿಗೆ ಮಾಡ್ರಿ ಧರ್ಮ ಮಾಡಬೇಕೆ ಹೊರತು ಕಳ್ಳರ ಕೈಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡೋದು, ಇನ್ಯಾವ ಥರ ಹೆಲ್ಪ್ ಮಾಡೋದು, ಏನಾರು ಮಾಡೋದು ಆ ಥರ ಮಾಡಿದ್ರೆ ಅವ್ರು ಮಾಡೋ ಪಾಪದಲ್ಲಿ ನಿಮಗೂ ಶೇರ್ ಉಂಟು. ಹಿಂಗೆ ಬರ್ತಿರೋದು ನಮ್ಮ ಎಪಿಕ್ಕಲ್ಲಿ. ಎಪಿಕ್ ಅಂದರೆ ರಾಮಾಯಣ ಮಹಾಭಾರತದಲ್ಲಿ, ಇದು ಸತ್ಯ. ನೋಡಿ, ನಾನು ಮಾಡಕ್ಕೆ ಹೋದೆ, ನನ್ನ ಮೊಬೈಲ್ ಕಳೆದೋಗಿತ್ತು, ನನ್ನ ಜೀವ ರಿಸ್ಕಲ್ಲಿತ್ತು, ಎಲ್ಲ ಆಗಿತ್ತು. ಇನ್ನು ಮುಂದೆ ಮಾಡೋದಿಲ್ಲ, ಕಲ್ತ್ಕೊಟ್ಟಿದ್ದೀನಿ ಒಳ್ಳೆ ಬುದ್ಧಿ. ಅಂದರೆ ಮುಂಚೆಲೆ ನನಗೆ ಗೊತ್ತಿರಲಿಲ್ಲ ಇವ್ರ ಈ ಥರ ಮಾಡ್ತಿದ್ದಾರೆ, ಇಲ್ಲೆಲ್ಲ ಈ ಥರ ಕಳ್ಳವ್ಯವಹಾರ ಎಲ್ಲ ಮಾಡ್ತಿದ್ದಾರೆ ಅಂತ. ಏನು ಮಾಡೋದು, ನಾನು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಬೇಕಾ ಅಥವಾ ಪೊಲೀಸ್ ಆಫೀಸರ್ಗಳು ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನ ಇಲ್ಲಿ ಬಂದರೆ ನನ್ನ ಹೇಳಿಕೆ ಕೊಡೋಕ್ಕೆ ರೆಡಿ ಇದ್ದೀನಿ. ಅದೇ ಅಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ನಾನು ಸಿಗಾಕೊಂಡೆ ಅನ್ಯಾಯವಾಗಿ. ಈಗ ನಾನು ಕರೆಕ್ಷನ್ಸ್ ಮಾಡ್ಕೊಳ್ದೆ ಹೋದರೆ ಅವ್ರು ಮಾಡೋ ಪಾಪದಲ್ಲಿ ನನಗೊಂದಷ್ಟು ಅರ್ಧ ಬರ್ಕತಾನೆ ಚಿತ್ರಗುಪ್ತ. ಬೇಡ ನನಗೆ ಅದು. ಈ ಗಂಗನಾಳ ಕಳ್ಳರು ಇಲ್ಲಿ ಇನ್ನಾರು ನಿಲ್ಲಿಸ್ಲಿ ಕಳ್ತನ ಮಾಡೋ ನಾಯಿ ಬುದ್ಧಿನ ಅಸಹ್ಯ. ದುಡ್ದು ತಿನ್ಕೊಳಕಾಗೋದಿಲ್ವೇ ಅಸಹ್ಯ. ಛೀ, ಇಂಥ ಕಳ್ಳರು ಇರ್ತಾರೆ
ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿರೋ ಒಂದಷ್ಟು ಒಳ್ಳೆ ಪೊಲೀಸರು ಇರ್ತಾರೆ. ಇದನ್ನೆಲ್ಲ ನೋಡಿಕೊಂಡು ನೀವು ನೀವು ಜೀವನ ಮಾಡೋರು ನೋಡಿಕೊಂಡು ನೋಡಿಕೊಂಡು ಮನುಷ್ಯರನ್ನ ಅಳೆದು ತೂಗಿ ನೋಡಿಕೊಂಡು ಆಮೇಲೆ ದಾನ ಧರ್ಮ ಮಾಡೋದನ್ನ ಬಗ್ಗೆ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಅವ್ರು ಮಾಡೋ ಪಾಪದಲ್ಲಿ ನಿಮಗೂ ಶೇರ್ ಉಂಟು ಕಂಡ್ರಪ್ಪ. ಆಯ್ತು ನೋಡ್ರಿ, ನನಗಂತೂ ನಾನು ಖುದ್ದು ಅನುಭವಿಸಿ ಬಂದಿದ್ದೀನಿ ಅಂದರು. ಇದೊಂದು ಭಾಳ ಚಂದದ ಎಕ್ಸ್ಪೀರಿಯನ್ಸ್ ಥರ ಇತ್ತು. ಮಿಂಚಿನ ಕಾರ್ಯಾಚರಣೆಯಲ್ಲಿ ನಾನು ಸ್ವತಃ ಇದ್ದೆ ಪೊಲೀಸರ ಜೊತೆ. ಆ ಫೀಲಿಂಗೇ ಮಸ್ತ್ ಇತ್ತು ಬಡ್ರಿ. ಆ ಕಳ್ಳರು ನೋಟಿಸ್ಕೊಂಡು ಹೋಗಿಡಿದು ಇಸ್ಕೊಬರೋದು, ಅವ್ರನ್ನ ಕರ್ಸನ್ಕಡ್ರೆ ನಾಳೆ ಪೊಲೀಸ್ ಸ್ಟೇಷನ್ಗೆ, ಮತ್ತೆ ತಾಲೂಕ್ ಆಫೀಸ್ ತಹಸೀಲ್ದಾರ್ ಆಫೀಸ್ಗೆ, ಅದು ಯಾವ ಕೆಲ್ಸಕ್ಕೆ ಬಂದಿದ್ರು ಅದಕ್ಕೆ ವ್ಯವಸ್ಥೆ ಮಾಡೋಣಂತೆ. ನಾವು ಯಾರ ಕಡೆಯಿಂದ ಏನು ಇನ್ಫ್ಲೂಯೆನ್ಸ್ ತಗೋಬೋತಾರೋ ನೋಡೋಣಂತೆ. ಅಲ್ಲ ಬಿಟ್ರಲ್ವಾ, ಇನ್ನ ಇಂಥವ್ರಿಗೆ ಬುದ್ಧಿ ಕಲ್ಸಿರ್ತಾನೆ. ಇನ್ನೊಂದಷ್ಟು 10 ಜನದ್ದು 20 ಜನದ್ದು ಹಿಂಗೇನ ಮೊಬೈಲ್ ಕಳೆದೋದ್ರೆ ಅದು ಅದು ಅಂತ ಇಂಥ ದುರ್ಬುದ್ಧಿ ಅವ್ರಿಗೆ ಬರೋದಿಲ್ಲ. ಮತ್ತಿರ್ಗ ಇನ್ನೊಬ್ರು ಮೊಬೈಲ್ನ ತಗೊಂಡು ಪಾಕೆಟಲ್ಲಿ ಇಟ್ಕೊಂಡು ಸ್ವಿಚ್ ಆಫ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದು ಲಾಕ್ ಆಗಿದೆ ಮೊಬೈಲು, ಇವೆಲ್ಲ ಆಗಿ ಅಂದ್ರೂ ಆ ಬಂಡ ಶಿಖಾಮಣಿಗಳು ಇಲ್ಲ ನಾವೇನು ತಪ್ಪೇ ಮಾಡಿಲ್ಲ ಅಂತ ಬಂಡವಾದ ಮಾಡ್ತಾ ಇದ್ರು. ನಮ್ಮ ಹತ್ರ ಹಿಂಗೋ ಕತ್ತಲಾಗಿತ್ತು, 7:30 8 ಗಂಟೆ ಟಚ್ ಆಗಿತ್ತು. ಅದಕ್ಕೆ ಹೋಗ್ಲಿ ಪಾಪ ಅಂತ ಧರ್ಮ ಕಾನ್ಸ್ಟೇಬಲ್ದು ಮತ್ತೆ ಆ ಧರ್ಮ ಕಾನ್ಸ್ಟೇಬಲ್ ಇವ್ರೇನೆ ಪ್ರೆಸ್ ಮಾಡಿ ಹೇಳ್ತಾ ಇದ್ದಿದ್ದು. ಇವ್ರದ್ದು ಅಡ್ವೈಸ್ನ ನಾನು ತಗೊಂಡು ವಾಪಸ್ ಬಂದೇನೆ. ಇಲ್ಲಲೇ ಹೊರದ್ರೆ ನಾನು ನಾರ್ಮಲ್ ವಿಜಯ ಭಾರತಿ ಆಗಿದ್ದರೆ ಅವ್ರನ್ನ ಅಲ್ಲಿ ಬಿಡ್ತಾ ಇದ್ದಿರಲಿಲ್ಲ, ಜೊತೆಲಿ ಕೂರಿಸ್ಕೊಂಬಂದಿರ್ತಿದ್ವಿ. ಕಂಪ್ಲೇಂಟ್ ಅಂತೂ ಆಗಿತ್ತು ನಮ್ಮದು ಮೊಬೈಲ್ ಥೆಫ್ಟಿಂದು. ಕಂಪ್ಲೇಂಟ್ ಆದಮೇಲೆ ಅಷ್ಟೇ ಕಂಟ್ರೋಲ್ ರೂಮಿಂದ ಟ್ರೇಸ್ ಆ್ಯಂಡ್ ಟ್ರ್ಯಾಕ್ ಮಾಡೋಕ್ಕೆ ಆರ್ಡರ್ಸ್ ಬಂದಿತ್ತು. ಸೊ ಕಂಪ್ಲೇಂಟ್ ವಾಸ್ ದೇ ಆರ್ ವೆರಿ ಮಚ್ ದೇ ಆರ್ ಇತ್ತು ಕಂಪ್ಲೇಂಟ್. ಈಗ ಆ ಮನುಷ್ಯ ಏನೇನೆಲ್ಲ ಓದ್ರಿ ಬಾಯಲ್ಲಿ ಅದನ್ನೆಲ್ಲನೂ ಬಂದು ಪೇಪರ್ ಮೇಲೆ ಬರೀ ಬರೆದು ಹೋಗ್ಲಿ. ಇನ್ನೊಂದ್ಸಲ ಈ ಮೊಬೈಲ್ ಕಳ್ತಾನ ಅಂದ್ರೆ ಈಗ ಸೀದಾ ಸೀದಾ ಅವ್ರ ಮನೆಗೆ ಹೋಗೋದೆಯ ಪೊಲೀಸರು ಇದಕ್ಕಬರ ಹುಡುಕಬರಕ್ಕೆ. ಅಲ್ಲಿ ತಾಲೂಕ್ ಆಫೀಸಲ್ಲಿ CCTV ಕ್ಯಾಮ್ರಾಗಳಿರ್ಲಿಲ್ವ ಅಂದ್ರು ಕಳೆಗೌಡರು ಹೇಳ್ತಿದ್ರು. ಬೈ ಚಾನ್ಸ್ ಇವತ್ತು ಸಿಗ್ದಲ್ಲೇ ಹೋಗಿದ್ರು ಅವ್ರನ್ನ ಕಳ್ಳರ ನಡಿಯಕ್ಕೆ ನಮ್ಮ ಹತ್ರ ಬೇರೆ ವಿಧಾನಗಳಿದ್ದು ನಾನು ನಿಮಗೆ ಪಕ್ಕ ಹುಡುಕೊಡ್ತಿದ್ದೆ ಅಂತಲೂ ನನಗೆ ಆಶ್ವಾಸನೆ ಕೊಟ್ಟಿದ್ರು. ಹಾಗಾಗಿ ನನಗೆ ಒಂಥರ ಪೊಲೀಸ್ ಸ್ಟೇಷನಲ್ಲಿ ಫ್ರೆಶ್ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ದ ಪೊಲೀಸ್ ಮನ್ ಹೂ ಹೆಲ್ಪ್ ಮೀ ಔಟ್ ದಿಸ್ ಡೇ ಆರ್ ನೈಟ್ ಲಾಸ್ಟ್ ಡೇ ಎಸ್ಟರ್ಡೇ ಇಟ್ ವಾಸ್ ಎಸ್ಟರ್ಡೇ ನಿನ್ನೆ ದಿನ ಅದಾಗಿರೋದು. 12 ಗಂಟೆ ಮುಗಿದೋಯ್ತು, ನಾನು ಇನ್ನೂ ಹೆಸರಾಗಿ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಕೂತೀವಿ. ಆ ಡೇ ಫಿಲ್ಡ್ ವಿತ್ ಹೈ ಎಕ್ಸೈಟ್ಮೆಂಟ್ ಎಂಡ್ಸ್ ಫೈನಲಿ. ಐ ಆಮ್ ಗೋಯಿಂಗ್ ಟು ಸ್ಲೀಪ್ ನೌ. ಥ್ಯಾಂಕ್ಸ್ ಇಲ್ಲಿ ತನಕ ನನ್ನ ಈ ವಿಡಿಯೋನ ಯಾರ್ಯಾರೆಲ್ಲ ಜನ ನೋಡಿದಾರೋ ಅವರೆಲ್ಲ ಫಾರ್ವರ್ಡ್ ಮಾಡ್ತಿರೋ ಅದು ಎಲ್ಲ ಇಂಪಾರ್ಟೆಂಟ್. ನೀವು ಇನ್ನು ಮುಂದೆ ಜವಾಬ್ದಾರಿ ತಗೊಂಡು ತಕ್ಷಣಕ್ಕೆ ಈ ಪೊಲೀಸರಿಗೆ ಇಂಟಿಮೇಷನ್ ಕೊಡೋದಕ್ಕೆ ಕಲ್ತ್ಕೊಳ್ಳಿ. ಆಮೇಲೆ ಮೊಟ್ಟ ಮೊದಲನು ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಇಡೋದು ಅದ ಮಾಡೋದಲ್ಲ, ಸೇಫೆಸ್ಟ್ ಜಾಗದಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ದಲ್ಲಿ ಹೋದರೆ ಭಾಳ ಕಷ್ಟ ಆಗುತ್ತೆ ನಿಮಗಾಗೂ ನನಗಾಗಿ ಆದ ಮಾನಸಿಕ ಹಿಂಸೆ ನಿಮಗಾಗಬಾರ್ದು ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ ಫಾರ್ವರ್ಡ್ ಮಾಡಿ, ಇನ್ನೊಂದಷ್ಟು ಜನಗಳಿಗೆ ಗೊತ್ತಾಗಲಿ ಏನು ಅಂತ ವಿಚಾರಗಳು ಅಲ್ವಾ. ಈಗ ಬಂದಿದೆ ಟೆಕ್ನಾಲಜಿ ಏನು ಅಂತ ಅದು ಗೊತ್ತಾಗಲಿ, ಕಳ್ಳರಿಗೂ ಗೊತ್ತಾಗಲಿ. ಅಟ್ಟಿಸ್ಕೊಂಬತ್ತಾರಲೇ ಇನ್ನು ಮುಂದೆ ಪರದೇಶಿಗಳ್ದು ಗೊತ್ತು ಗುರಿ ಇಲ್ಲದೆ ಇವ್ರದ್ದು ಮೊಬೈಲ್ನ ಮನೆಗೆ ತಗೊಂಡಿಟ್ಕೊಂಬಂದ್ರೆ, ಯಾರು ಕಳ್ಳರು ಕೊಲೆ ಮಾಡಿ ಹೋಗಿದ್ರು ಅವ್ರ ಮೊಬೈಲ್ ಅಲ್ಲೇ ಬೇಕಂತಲೇ ಬಿಸಾಕೋಗಿರ್ತಾರೆ ನಡು ಮಧ್ಯ ರಸ್ತೆ ಒಳಗಡೆ ಸಿಕ್ತಲೇ ಒಳ್ಳೆ ಚಂದದ ಮೊಬೈಲ್ ಅಂತ ತಗೊಂಡೋಗಿ ಮನೇಲಿ ಇಟ್ಕೊಳ್ಳಿ ಗೂಬೆಗಳ. ಅಲ್ಲಿ ರೇವಣ್ಣ ಅವ್ರ ಫ್ಯಾಮಿಲಿಗಾಗಿದೆಯಲ್ಲ ಹಂಗಾಯ್ತದ ಅಷ್ಟೆ. ಕಳ್ಳರ ಸಿಮ್ಮಲ್ಲಿ ಇದ್ದ ಇರೋ ಇದನ್ನ ನಿಮ್ಮ ಕಸ್ಟಡಿಯಲ್ಲಿ 1 ಗಂಟೆ ಟೈಮ್ ಇದ್ರೂ ಪರವಾಗಿಲ್ಲ, ಅಲ್ಲಿಂದ
ನಿಮ್ ಕಡೆಯಿಂದ ಔಟ್ ಗೋಯಿಂಗ್ ಕಾಲ್ಗಳು ಇನ್ಕಮಿಂಗ್ ಕಾಲ್ಗಳು ಕ್ಯಾರಿ ಮಾಡಿದ ಅಲ್ಲಿಗೆ ಎಲ್ಲ ರೆಕಾರ್ಡ್ ಆಗ್ತದಪ್ಪ. ಜೋಪಾನ ಮೊಬೈಲ್ ಕಳ್ಳರು, ಛೀ, ಏನಕ್ಕೆ ಹಿಂಗ್ ಜೀವ ತಿಂತೀರ ಮನುಷ್ಯರದು? ತಹಸೀಲ್ದಾರ್ ವೆರಿ ಮಚ್ ಅಲ್ಲೇ ಅವೈಲಬಲ್ ಇದ್ರು, ಕೊಟ್ಟೋಗೋದೈತೆ. ಅವ್ರು ಇಲ್ಲ ಅಂತ ಹೇಳಿದ್ರೆ ಬೇರೆ ಜಾಗದಲ್ಲಿ ಮಾರ್ಕೆಟ್ ಅಲ್ಲಿ ಕಳೆದವ್ರೆ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಕೊಡೋದು ಇವು ಧರ್ಮ ಅಲ್ವಾ? ಯಾವಾಗ ಕಲಿತಾರಿ ಕಳ್ಳರೆಲ್ಲ ಬುದ್ಧಿ? ಏನ ನೋಡ್ರಿ, ಇವಾಗ ಬಂದಿರೋ ಹೊಸ ಕಾನೂನು ಏನೇನಿದಾವೋ, ನರೇಂದ್ರ ಮೋದಿ ಅವ್ರು ಏನ್ ಮಾಡಿದಾರೋ, ಭಾರತೀಯ ನೀತಿ ಸಂಹಿತೆ ಅಂತ, ಅದ್ರ ಕಡೆಯಿಂದ ಫಾಸ್ಟ್ ಫಾಸ್ಟ್ ಆಗಿ ಕಳ್ಳರನ್ನ ಹಿಡಿದು ಎಲ್ಲಾದ್ರೂ ಜೀವನ ನಮ್ಮ ಸೊಸೈಟಿ ಸಮಾಜಕ್ಕೆ ಒಳ್ಳೇದಾಗಲು ದೇವ್ಲೆ ದೇವ್ರೆ, ಒಳ್ಳೇದ್ ಮಾಡುವಂತ ಒಳ್ಳೆ ಬುದ್ಧಿಗಳು ಒಳ್ಳೆಯ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಒಳ್ಳೆ ಜನಗಳನ್ನ ಎಂಪ್ಲಾಯ್ ಮಾಡ್ಕೊಳ್ಳಿ, ಕಳ್ಳ ಕಳ್ಳ ಜನಗಳನ್ನ ಡಿಸ್ಮಿಸ್ ಮಾಡಿ ಓಡಿಸಿ. ಆಯ್ತಾ, ಇಂಥದ್ದೊಂದು ಆದರೆ ನಮಗೆ ಮುಂದಕ್ಕೊಂದು ಒಳ್ಳೆ ಸೊಸೈಟಿ ಸಿಗ್ತದೆ ಜೀವನ ಮಾಡೋಕ್ಕೆ. ಹೇಳ್ರಿ, ರಿಪ್ಲೈ ಮಾಡ್ರಿ. ಇದಕ್ಕೆಲ್ಲ ಇವರಿಷ್ಟು ಜನ ಯಾರ್ಯಾರ್ದೆಲ್ಲ ಹೆಸರು ಹೇಳಿದೆ ನಾನು, ನನಗೆ ಹೆಲ್ಪ್ ಮಾಡಿದ ಪೊಲೀಸ್ ಮನ್ ಅವರಿಗೆಲ್ಲ, ನನ್ನ ಫ್ಯಾನ್ ಫಾಲೋವರ್ಸ್ ಯಾರೆಲ್ಲ ಇದ್ದೀರಿ, ನೀವು ಎಲ್ಲ ಅವರಿಗೊಂದು ಸ್ವಲ್ಪ ಹರಿಸಿ ಅಂತ ಪೊಲೀಸ್ ಮನ್ಗಳು ಬೇಕು ನನಗೆ ನಮ್ಮ ಸೊಸೈಟಿ. ಥ್ಯಾಂಕ್ಸ್ ಈ ವಿಡಿಯೋನಲ್ಲಿ ತನಕ ನೋಡಿದ್ದಕ್ಕೆ.